ಓಕೆ ಮತ್ತು ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಈಗ ಆಲ್ರೆಡಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸಾಯನಶಾಸ್ತ್ರದ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡಿ ನಿನ್ನೆ ಒಂದು ಕ್ಲಾಸ್ನಿಂದ ನಾವು ಭೌತಶಾಸ್ತ್ರದ ಒಂದು ಮಾದರಿಯ ಪ್ರಶ್ನೆಗಳನ್ನ ತಮಗೆಲ್ಲರಿಗೂ ಇದ್ದೀವಿ ಸೊ ಆಲ್ರೆಡಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅದರ ವಿಡಿಯೋ ಲಿಂಕ್ ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬಹುದು ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ ಸೆಕೆಂಡ್ ಅಳತೆಯ ಸಾಧನಗಳು ಅಳತೆಯ ಸಾಧನಗಳು ಈ ಒಂದು ಚಾಪ್ಟರ್ ಕುರಿತಾದಂಥ ಒಂದು ಮಾದರಿಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಒಂದು ಚರ್ಚೆಯನ್ನು ಮಾಡೋರಿದ್ದೇವೆ ಸೊ ತಡ ಮಾಡದೆ ನಾವು ನಮ್ಮ ಕ್ವೆಶನ್ಗಳ ಕಡೆಗೆ ಡೈರೆಕ್ಟಾಗಿ ಹೋಗುವ ಸೊ ಫಸ್ಟ್ ಒಂದು ಕ್ವಶನ್ ನೋಡಿ ಏನು ಬರುತ್ತೆ ಫಸ್ಟ್ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ನೋಡಿ ಕ್ವೆಶನ್ ಏನು ಕೇಳ್ತಾರೆ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಹಾಲಿನ ಸಾಂದ್ರತೆ ಸಾಂದ್ರತೆ ಅಂದರೆ ಏನಂತೀವಿ ಇದಕ್ಕೆ ಡೆನ್ಸಿಟಿ ಅಂತ ಕರಿತೀವಿ ಸೊ ಗೆ ಡೆನ್ಸಿಟಿ ಕೂಡ ಇರ್ತಲ್ವಾ ಸೊ ಆ ಡೆನ್ಸಿಟಿಯನ್ನು ಅಳೆಯುವ ಸಲುವಾಗಿ ಯಾವ ಒಂದು ಸಾಧನವನ್ನು ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಅವರು ಕೇಳಿದ್ದಾರೆ ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಓಡೋಮೀಟ್ರ್ ಅಂತ ಕೊಟ್ಟಿದ್ದಾರೆ ಹೈಗ್ರೋಮೀಟ್ರ್ ಇದೆ ಕರ್ ರೆಡಾರ್ ಇದೆ ಆಮೇಲೆ ಫೋರ್ತ್ ಲ್ಯಾಕ್ಟೋಮೀಟ್ರ್ ಅಂತ ಇದೆ ಸೊ ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪಾ ಅಂದರೆ ಲ್ಯಾಕ್ಟೋಮೀಟರ್ ಅಂತಲೇ ಹೇಳ್ಬೋದು ಯಾವ ಆನ್ಸರು ಲ್ಯಾಕ್ಟೋಮೀಟರು ಆಲ್ರೆಡಿ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿದೆ ಆದರೂ ಒಂದು ಆನ್ಸರ್ ಏನು ಬರ್ತಪ್ಪ ಅಂದರೆ ಲ್ಯಾಕ್ಟೋಮೀಟ್ರ್ ಇನ್ನು ಈ ಓಡೋಮೀಟರ್ ಇರ್ಬೋದು ಹೈಗ್ರೋಮೀಟ್ರ್ ಇರ್ಬೋದು ಮತ್ತೆ ರೆಡಾರ್ ಇರ್ಬೋದು ಸೊ ಇವು ಕೂಡ ಯೂಸ್ ಇದೆ ಬಟ್ ಎದಕ್ಕೆ ಯೂಸ್ ಎದಕ್ಕೆ ಯೂಸ್ ಮಾಡ್ತಾ ಅನ್ನೋದನ್ನು ನಾವು ಒಂದೊಂದಾಗಿ ನೋಡೋಣ ಈ ಓಡೋಮೀಟ್ರನ್ನ ತೊಗೊಂಡ್ರೆ ಓಡೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವಾಹನಗಳ ಚಲಿಸಿರುವ ದೂರವನ್ನು ಕಂಡು ಹಿಡಿಯೋ ಸಂಬಂಧ ಈ ಒಂದು ಓಡೋಮೀಟರ್ನ ಯೂಸ್ ಮಾಡ್ತಾರೆ ನೋಡಿ ಒಂದು ಬೈಕ್ ಇದೆ ಅಥವಾ ಒಂದು ಫೋರ್ ವೀಲರ್ ಇದೆ ಎಷ್ಟು ಅದು ದೂರ ರನ್ ಆಯಿತು ಗಾಡಿ ಹೌದಾ ಸೊ ಅದನ್ನು ಮೇಜರ್ಮೆಂಟ್ ಮಾಡೋಕ್ಕೆ ಈ ಓಡೋ ಮೀಟರ್ನ ಯೂಸ್ ಮಾಡ್ತಾರೆ ಓಕೆ ಇನ್ನು ಈ ಒಂದು ಹೈಗ್ರೋಮೀಟ್ರ್ ತಗೊಂಡ್ರೆ ಹೈಗ್ರೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಹೈಗ್ರೋಮೀಟರ್ನ ವಾತಾವರಣದ ಆರ್ದ್ರತೆಯನ್ನು ಅಳೆಯುವ ಸಲುವಾಗಿ ಹ್ಯೂಮಿಡಿಟಿ ಅಂತ ಏನಕ್ಕೆ ಕರಿತೀವಲ್ಲ ಹ್ಯೂಮಿಡಿಟಿ ಸೊ ಹ್ಯೂಮಿಡಿಟಿ ಅನ್ ಏನಿರ್ತಲ್ಲ ಎನ್ವೈರ್ಮೆಂಟ್ ಆ ಹ್ಯೂಮಿಡಿಟಿ ಅನ್ನ ಮೇಜರ್ಮೆಂಟ್ ಮಾಡುವ ಸಲುವಾಗಿ ಈ ಒಂದು ಹೈಗ್ರೋಮೀಟರ್ನ ಯೂಸ್ ಮಾಡ್ತಾರೆ ಅಂತ ಕರಿತೀವಿ ಓಕೆ ಏನು ಈ ರೆಡಾರ್ ಬಂದ್ರೆ ರೆಡಾರ್ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಹಾರಾಡುವ ವಿಮಾನದ ದಿಕ್ಕು ಮತ್ತು ಮೂಲವನ್ನು ತಿಳಿಯುವ ಸಲುವಾಗಿ ಈ ರೆಡಾರ್ನ ಯೂಸ್ ಮಾಡ್ತಾರೆ ಹಾರುವ ವಿಮಾನದ ದಿಕ್ಕು ಮತ್ತೆ ಏನು ಮೂಲವನ್ನ ತಿಳಿಯುವ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಕ್ವಶನ್ ಏನಿದೆ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಲುವಾಗಿ ಬಳಸುವ ಸಾಧನ ಯಾವುದಪ್ಪ ಅಂದರೆ ಲ್ಯಾಕ್ಟೋಮೀಟರು ಸೊ ಈ ಲ್ಯಾಕ್ಟೋಮೀಟರ್ ಒಂದು ಆನ್ಸರ್ದಿಂದ ನಮಗೆ ಇನ್ನು ಉಳಿದ ಹೈಗ್ರೋಮೀಟರು ಓಡೋಮೀಟರು ಮತ್ತು ರೆಡಾರು ಸೊ ಈ ಮೂರು ಒಂದು ಸಾಧನಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದೇ ಥರ ಒಂದು ಕ್ವಶನ್ನಲ್ಲಿ ಒಂದು ಆನ್ಸ್ ಒಂದು ಕ್ವಶನ್ಗೆ ನಾಲ್ಕು ಆನ್ಸರ್ಗಳು ತಮಗೆ ಸಿಗ್ತಾ ಹೋಗ್ತಾ ಇರುತ್ತೆ ಸಪೋಸ್ ನಿಮ್ಗೆ ನಾಳೆ ಏನಾದರೂ ಎಕ್ಸಾಮ್ನಲ್ಲಿ ಅನ್ನು ಯಾವುದರ ಸಲುವಾಗಿ ಬಳಸ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಅವಾಗ ಸ್ಪಷ್ಟವಾಗಿ ಬರೀಬೇಕು ಏನು ಅಲ್ಲಿ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ವಾಹನಗಳು ಚಲಿಸಿರುವ ದೂರವನ್ನು ಕಂಡು ಹಿಡಿಯುವ ಸಲುವಾಗಿ ಅಥವಾ ವಾತಾವರಣದ ಆರ್ದ್ರತೆಯನ್ನು ಕಂಡು ಹಿಡಿಯೋ ಸಲುವಾಗಿ ಅಥವಾ ಒಂದು ವಿಮಾನದ ದಿಕ್ಕು ಅಥವಾ ಮೂಲವನ್ನು ಕಂಡು ಹಿಡಿಯೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ ಅಂತ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಸೊ ನಾವು ಚಾಯ್ಸ್ ಯಾವ್ದು ಮಾಡಬೇಕಂದ್ರೆ ಕ್ವಶನ್ನು ಯಾವ ಥರ ಕೇಳಿ ಅದನ್ನು ಟೋಟಲಾಗಿ ನಾವು ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ ಹೌದಾ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗುವ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುವ ಸಾಧನ ಸಣ್ಣ ಪ್ರಮಾಣದ ವಿದ್ಯುತ್ ಸೊ ಏನಾದರೂ ಸ್ವಲ್ಪ ಮೈಕ್ರೋನಲ್ಲಿ ಏನಾದರೂ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ಅದನ್ನು ಅಳೆಯುವ ಸಲುವಾಗಿ ಯಾವ ಒಂದು ಸಾಧನವನ್ನು ಬಳಸ್ತಾರೆ ಓಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ ಮೈಕ್ರೋ ಆಮಿಟರ್ ಇದೆ ಥರ್ಮಾಮೀಟರ್ ಇದೆ ಅಲ್ಟಿಮೀಟರ್ ಗ್ಯಾಲ್ಬನೋಮೀಟರ್ ಅಂತ ಇದೆ ಸೊ ನಿಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಥರ್ಮಾಮೀಟ್ರ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾರು ಹೇಳಿ ಥರ್ಮಾಮೀಟ್ರು ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ತಮಗೆಲ್ಲ ಗೊತ್ತೇ ಇದೆ ಥರ್ಮೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟೆಂಪ್ರೇಚರ್ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ ಟೆಂಪ್ರೇಚರ್ ತಾಪ ಉಷ್ಣತೆ ಅಂತೀವಲ್ಲ ಸೊ ಅದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಥರ್ಮಾಮೀಟ್ರನ್ನ ಯೂಸ್ ಮಾಡ್ತಾರೆ ಹಾಗಿದ್ರೆ ಈ ಉಳಿದ ಅಲ್ಟಿಮೀಟ್ರ್ ಇರ್ಬೋದು ಗೆಲವನ್ ಮೀಟ್ರ್ ಇರ್ಬೋದು ಮತ್ತು ಮೈಕ್ರೋಮೀಟ್ರ್ ಇರ್ಬೋದು ಈ ಔಟ್ ಆಫ್ ತ್ರೀ ಯಾವುದಾದ್ರೂ ಒಂದನ್ನು ಅಲ್ಲಿ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಸಣ್ಣ ಪ್ರಮಾಣದ ವಿದ್ಯುತ್ತನ್ನು ಅಳೆಯೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ ಅಂದರೆ ಗ್ಯಾಲ್ವಾನೋಮೀಟರ್ನ ಯೂಸ್ ಮಾಡ್ತಾರೆ ಗ್ಯಾಲೋಮೀಟರು ಇನ್ನು ಉಳಿದ ಎರಡು ಆಪ್ಷನ್ಗಳಾಗಿರ್ತಕ್ಕಂಥ ಮೈಕ್ರೋ ಅಮೀಟರ್ ಮತ್ತು ಅಲ್ಟಿಮೀಟರ್ ಇದನ್ನು ಕೂಡ ಯೂಸ್ ಮಾಡ್ತಾರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೈಕ್ರೋಮೀಟರ್ ತೊಳೆದು ಫಸ್ಟ್ ಆಫ್ ಆಲ್ ಮೈಕ್ರೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಸೂಕ್ಷ್ಮ ಪ್ರಮಾಣದ ವಿದ್ಯುತ್ತನ್ನು ಅಳೆಯುವ ಸಲುವಾಗಿ ಸೂಕ್ಷ್ಮ ಇಲ್ಲಿ ಸಣ್ಣ ಕೊಟ್ಟಿದ್ದಾರೆ ಏನಿದೆ ಮೈಕ್ರೋ ಮೈಕ್ರೋ ಅಂದರೆ ಸಣ್ಣ ಪ್ರಮಾಣಕ್ಕಿಂತ ಸಣ್ಣದ ಒಂದು ವಿದ್ಯುತ್ತನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಅದನ್ನಲ್ಲಿ ಯೂಸ್ ಮಾಡ್ತಾರೆ ಅದಕ್ಕೆ ನಂತ ಕರಿತೀವಿ ಮೈಕ್ರೋ ಆಮಿಟರ್ ಅಂತ ಕರಿತೀವಿ ಮೈಕ್ರೋ ಆಮಿಟರ್ ಮೈಕ್ರೋ ಅಂತಕ್ಕಂಥ ಶಬ್ದದಲ್ಲೇ ಅದರ ಒಂದು ಅರ್ಥ ಕೊಡ್ತಾ ಇರುತ್ತೆ ಹೌದಾ ಹೌದಾ ಓಕೆ ಇನ್ನು ಅಲ್ಟಿಮೀಟರ್ ತಗೊಂಡ್ರೆ ಅಲ್ಟಿಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎತ್ತರವನ್ನು ಅಳೆಯುವ ಸಲಾಗಿ ಇದನ್ನ ಯೂಸ್ ಮಾಡ್ತಾರೆ ಎತ್ತರ ಸೊ ನಿಮ್ ಕ್ವಶನ್ ಯಾವ ಥರ ಕೊಟ್ಟಿರ್ತಾರೆ ಆ ಥರ ನೀವು ಅದನ್ನು ರೈಟ್ ಮಾಡಿ ಮೈಕ್ರೋಮೀಟರ್ ಅಂದರೆ ಸೂಕ್ಷ್ಮ ಪ್ರಮಾಣ ವಿದ್ಯುತ್ತನ್ನು ಅಳೆಯುವ ಸಲ ಯೂಸ್ ಮಾಡ್ತಾರೆ ಅಲ್ಟಿಮೀಟರ್ ಅಂದರೆ ಎತ್ತರವನ್ನು ಅಳೆಯುವ ಸಲುವಾಗಿ ಥರ್ಮಾಮೀಟರ್ ಅಂದರೆ ಟೆಂಪರೇಚರು ಸಣ್ಣ ಪ್ರಮಾಣದ ವಿದ್ಯುತ್ ಅಂದರೆ ಈ ಗ್ಯಾಲ್ವನೋ ಇದು ಇದರ ಸರಿಯಾದ ಒಂದು ಆಯ್ಕೆ ಅಂತ ಹೇಳ್ಬೋದು ಓಕೆ ಓಕೆ ಏನು ನೆಕ್ಸ್ಟ್ ಒಂದು ಕ್ವಶನು ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯಲು ನಿರ್ದಿಷ್ಟವಾದಂಥ ಒಂದು ಪ್ರದೇಶ ಇರುತ್ತೆ ಸೊ ಆ ಪ್ರದೇಶದಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಎಷ್ಟು ಪ್ರಮಾಣ ಬಿದ್ದಿರುತ್ತೆ ಅದನ್ನು ಅಳೆಯೋ ಸಲಾಗಿ ಏನು ಯೂಸ್ ಮಾಡ್ತಾರೆ ಅಂತ ಒಂದು ಕ್ವಶನ್ನ ಕೇಳಿರ್ಬೋದು ಆನ್ಸರ್ ನೋಡಿ ಏನು ಕೊಟ್ಟಿದ್ದಾರೆ ಸ್ಪೀಡೋಮೀಟ್ರ್ ಇದೆ ಸ್ಪಿಗ್ಮೋ ಮ್ಯಾನೋಮೀಟ್ರ್ ಇದೆ ಅಡಿಯೋಮೀಟ್ರ್ ಇದೆ ಮತ್ತು ಗೇಜ್ ಇದೆ ನಿಮಗೆ ಗೊತ್ತಿರೋ ಪ್ರಕಾರ ಅಥವಾ ನಮಗೆ ನಿಮಗೆ ಗೊತ್ತಿರೋ ಪ್ರಕಾರ ಇನ್ನು ಆಗಿ ನಿಮಗೆಲ್ಲ ಗೊತ್ತಿದೆ ಸ್ಪಿಗ್ಮೋ ಮ್ಯಾನೋಮೀಟ್ರ್ ಅಂತ ಆಗೋಕ್ಕೆ ಸಾಧ್ಯನಿಲ್ಲ ಯಾಕೆ ಆಗಲ್ಲ ಹೇಳಿ ಸ್ಪಿಗ್ಮೋ ಮ್ಯಾನೋಮೀಟ್ರ್ ಅದಕ್ಕೆ ಯೂಸ್ ಮಾಡ್ತಾರೆ ರಕ್ತದ ಒಂದು ಒತ್ತಡವನ್ನು ಅಳೆಯೋ ಸಲುವಾಗಿ ಡಾಕ್ಟ್ರುಗಳು ಯೂಸ್ ಮಾಡ್ತಾರೆ ಅದು ಡಾಕ್ಟರ್ ಅಂತ ಇರುತ್ತಲ್ಲ ಬಿ ಪಿ ಮೆಷಿನ್ ಅಂತ ಸೊ ಈ ಬಿ ಪಿ ಮೆಷಿನ್ ಅಂದ್ರೇ ಸ್ಪಿಗ್ಮೋ ಮ್ಯಾನೋಮೀಟರು ಸೊ ಅದರಿಂದ ಅವ್ರು ಏನು ಚೆಕ್ ಮಾಡ್ತಾರೆ ಅಂದರೆ ನಮ್ಮ ಬಾಡಿನಲ್ಲಿ ಎಷ್ಟು ಬ್ಲಡ್ ಪ್ರೆಷರ್ ಇದೆ ನಮ್ಮ ಹಾರ್ಟ್ ಬೀಟ್ ಯಾವ ಥರ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿದ್ರೆ ಈ ಒಂದು ಸ್ಪಿಗ್ಮೋ ಮ್ಯಾನೊಮೀಟ್ರ್ ಮುಖಾಂತರ ಸೊ ಹೀಗಾಗಿ ಆಪ್ಷನ್ ಬ ಅಂತೂ ಆಗಲ್ಲ ಹೌದಾ ಏನು ಸ್ಪೀಡೋಮೀಟರ್ ಅಂತ ಕೊಟ್ಟಿದ್ದಾರೆ ಸ್ಪೀಡೋಮೀಟ್ರ್ ಅದಕ್ಕೆ ಯೂಸ್ ಮಾಡ್ತಾರೆ ವಾಹನಗಳ ಒಂದು ಚಲಿಸುವ ವೇಗ ಎಷ್ಟಿರುತ್ತೆ ಈ ನೋಡಿ ನೀವು ಕಾರಲ್ಲಿ ಒಂ ಇತ್ತರ ಕಾರು ಸ್ಪೀಡಾಗಿರುತ್ತೆ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಏಯ್ಟಿ ಹಂಡ್ರೆಡ್ ಒನ್ ಟ್ವೆಂಟಿ ಸೊ ಅದನ್ನು ಮೆಜರ್ಮೆಂಟ್ ಮಾಡೋದೇ ಈ ಒಂದು ಸ್ಪೀಡೋ ಮೀಟರು ಸೊ ಹೀಗಾಗಿ ಆಪ್ಷನ್ ಎ ಅಂತೂ ಆಗೋಲ್ಲ ಏನು ಆಡಿಯೋ ಅಂತ ಕೊಟ್ಟಿದರೆ ಆಡಿಯೋ ಎಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಒಂದು ಆಡಿಯೋ ಮೀಟರ್ ಆಡಿಯೋ ಮೀಟರ್ ಆಡಿಯೋ ಅಂದರೆ ಏನು ಶಬ್ದ ಅಥವಾ ಒಂದು ಸೌಂಡ್ ಇರುತ್ತಲ್ಲ ಸೊ ಆ ಒಂದು ಶಬ್ದದ ತೀವ್ರತೆಯನ್ನು ಸಲಾಗಿ ಈ ಒಂದು ಆಡಿಯೋ ಮೀಟರ್ನ ಯೂಸ್ ಮಾಡ್ತಾರೆ ಹಾಗಾದರೆ ಆಪ್ಷನ್ ಸ್ಪೀಡೋ ಮೀಟರ್ ಆಗೋಲ್ಲ ಸ್ಪಿಗ್ಮು ಮ್ಯಾನೋಮೀಟ್ರ್ ಕೂಡ ಆಗಲ್ಲ ಆಡಿಯೋ ಮೀಟ್ರ್ ಕೂಡ ಆಗಲ್ಲ ಹಾಗಾದರೆ ಆಪ್ಷನ್ ಕೊಟ್ಟಿದ್ದಾರೆ ಗೇಜ್ ಅಂತ ಕೊಟ್ಟಿದ್ದಾರೆ ಸೊ ಈ ಗೇಜ್ ಅಂದ್ರೆ ಇದಕ್ಕೆ ಯೂಸ್ ಮಾಡ್ತಾರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಮಳೆಯ ಪ್ರಮಾಣವನ್ನು ಅಳೆಯುವ ಸಲುವಾಗಿ ಈ ಒಂದು ರೈನ್ ಗೇಜ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಒಂದು ಸಾಧನ ಸಿಗುತ್ತೆ ಆ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಏನು ಮಾಡ್ತಾರೆ ಆ ಪ್ರದೇಶದ ಮಳೆಯ ಪ್ರಮಾಣ ಎಷ್ಟು ಇದೆ ಅಂತಕ್ಕಂಥದ್ದನ್ನು ಒಂದು ಮೇಜರ್ಮೆಂಟ್ನ ಮಾಡ್ತಾರೆ ಓಕೆ ಓಕೆ ಮತ್ತೆ ರಿಪೀಟಾಗಿ ಹೇಳ್ತೀನಿ ಕೇಳಿ ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯ ಸಲುವಾಗಿ ರೇನ್ ಗೇಜನ್ನ ಯೂಸ್ ಮಾಡ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಾದ ಸ್ಪೀಡೋಮೀಟ್ರ್ ಇರೋ ಸ್ಪಿಗ್ಮೋ ಮ್ಯಾನೋಮೀಟರ್ ಮತ್ತು ಅಡಿಯೋಮೀಟರ್ ಇದು ಯಾವುದನ್ನು ಯೂಸ್ ಮಾಡಲ್ಲ ಸ್ಪೀಡೋಮೀಟರ್ ಅಂದರೆ ನಮ್ಮ ವೆಹಿಕಲು ಎಷ್ಟು ಸ್ಪೀಡಾಗಿ ಓಡುತ್ತೆ ಅಂತಕ್ಕಂಥ ಮೇಜರ್ಮೆಂಟ್ ಮಾಡೋದೇ ಈ ಒಂದು ಸ್ಪೀಡೋಮೀಟರು ಸ್ಪಿಗ್ಮೋ ಮ್ಯಾನೋಮೀಟರ್ ತೊಗೊಂಡ್ರೆ ಏನು ಬಿ ಪಿ ಚೆಕಪ್ ಮಾಡ್ತಾರಲ್ಲ ಡಾಕ್ಟ್ರ್ ಹತ್ರ ಇರ್ತಾರೋ ಸೊ ಅದಕ್ಕೆ ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಕರೀತಾರೆ ಇನ್ನು ಆಡಿಯೋಮೀಟರ್ ಅಂದರೆ ಶಬ್ದದ ಒಂದು ತೀವ್ರತೆಯನ್ನು ಸಲಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಮೀಟರ್ ಅಂತಲೇ ಹೇಳ್ಬೋದು ಕೊನೆಯದಾಗಿ ಆಪ್ಷನ್ ಗೇಜ್ ಇದು ಇದರ ಒಂದು ಸರಿಯಾದ ಆನ್ಸರ್ ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣವನ್ನು ಅಳೆಯಲು ಗೇಜನ್ನು ಯೂಸ್ ಮಾಡ್ತಾರೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗುವ ಓಕೆ ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ ಫೋರ್ತ್ ಒನ್ ಜಲಗತ ಜಲಗತ ಅಂದ್ರೆ ಏನು ಸಮುದ್ರದಲ್ಲಿ ವಸ್ತುಗಳ ಸ್ಥಾನ ದೂರ ಮತ್ತು ದಿಕ್ಕುಗಳನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದಂತ ಕೇಳ್ತಾರೆ ನೋಡಿ ಸಮುದ್ರ ಇರುತ್ತಲ್ವಾ ಸಮುದ್ರದಲ್ಲಿ ಬೇಕಾದಷ್ಟು ವಸ್ತುಗಳು ಇರುತ್ತವೆ ಅಥವಾ ಬೇರೆ ಒಂದು ಯಾವುದಾದ್ರು ಒಂದು ಬೋಟ್ ಇರುತ್ತೆ ಏನಾದರೂ ತಿಮ್ಮಿಂಗ್ಳು ಇರುತ್ತೆ ಫಿಶ್ ಸಿಕ್ಕಾಪಟ್ಟೆ ಎಲ್ಲ ಇರುತ್ತೆ ಹೌದಲ್ವಾ ಸೊ ಅದರ ಒಂದು ಸ್ಥಾನ ಇರ್ಬೋದು ಅಥವಾ ಒಂದು ದೂರ ಎಷ್ಟು ದೂರ ಇದೆ ಅಂತ ತಿಳ್ಕೊಬೋದು ಅಥವಾ ಸದ್ಯಕ್ಕೆ ನಮ್ಮದು ನಮ್ಮ ಶಿಪ್ಪು ಯಾವ ಒಂದು ದಿಕ್ಕಿನಲ್ಲಿ ಮುಂದೆ ಸಾಗ್ತಾ ಇದೆ ಅನ್ನೋದನ್ನು ಅಳೆಯುವ ಸಲುವಾಗಿ ಯಾವ ಒಂದು ಉಪಕರಣವನ್ನು ಅಥವಾ ಸಾಧನವನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಸೋನಾರ್ ಅಂತಕ್ಕಂಥ ಒಂದು ಸಾಧನ ಬರುತ್ತೆ ಆ ಸೋನಾರ್ಗಳನ್ನು ಸೋನಾರನ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಸಮುದ್ರದಲ್ಲಿರ್ತಕ್ಕಂಥವ್ರು ತಮ್ಮ ದಿಕ್ಕನಾಗಿರ್ಬೋದು ಅಥವಾ ದೂರ ಆಗಿರ್ಬೋದು ಅಥವಾ ಒಂದು ಸ್ಥಾನ ಆಗಿರ್ಬೋದು ಸೊ ಎಲ್ಲವನ್ನು ಪತ್ತೆ ಹಚ್ಚೋಕ್ಕೆ ಬರುತ್ತೆ ಇನ್ನು ಉಳಿದ ಆಪ್ಷನ್ಗಳಾದ ಸೈಟೋಮೀಟರ್ ಕೊಟ್ಟಿದ್ದಾರೆ ಅಮಿಚ ಅಮಿಟಾರ್ ಕೊಟ್ಟಿದ್ದಾರೆ ಎವೋಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಇದು ಕೂಡ ಸಿಕ್ಕಾಪಟ್ಟೆ ಯೂಸ್ ಇದೆ ಫಸ್ಟ್ ಆಫ್ ಆಲ್ ತೊಳಿ ಸೈಟೋಮೀಟರು ಸೈಟೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ದೇಹದಲ್ಲಿರತಕ್ಕಂಥ ಜೀವಕೋಶಗಳ ಸಂಖ್ಯೆಯನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಜೀವಕೋಶ ಅಂದ್ರೇನು ಸೆಲ್ಸು ಸೊ ದೇಹದಲ್ಲಿ ಎಷ್ಟು ಸೆಲ್ಸ್ಗಳು ಪ್ರೆಸೆಂಟ್ ಇರ್ತವೆ ಅನ್ನೋದನ್ನು ಮೆಜರ್ಮೆಂಟ್ ಮಾಡೋದೆ ಈ ಒಂದು ಸೈಟೋಮೀಟರು ಓಕೆ ಇನ್ನು ಸೆಕೆಂಡು ಅಮಿಟರ್ ಅಂತ ಇದೆ ಅಮಿಟರ್ ಎಲ್ಲಿ ಯೂಸ್ ಮಾಡ್ತಾರೆ ವಿದ್ಯುತ್ತನ್ನು ಅಳೆಯೋ ಸಲುವಾಗಿ ಇಲೆಕ್ಟ್ರಿಕ್ ಕರೆಂಟ್ ಕರೆಂಟ್ ಏನಿರುತ್ತಲ್ಲ ಸೊ ಎಲೆಕ್ಟ್ರಿಕ್ ಕರೆಂಟು ಎಷ್ಟು ಫ್ಲೋ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಅಮಿಟರನ್ನ ಯೂಸ್ ಮಾಡ್ತಾರೆ ಇನ್ನು ಥರ್ಡ್ ಒಂದಿದೆ ಅವೋಮೀಟರ್ ಏಹೋಮೀಟರ್ ಮೀಟರ್ ಅಂದರೆ ರೇಡಿಯೋದಲ್ಲಿ ದೋಷಗಳು ಏನಾದರೂ ಇದ್ರೆ ಆ ದೋಷವನ್ನು ಪತ್ತೆ ಹಚ್ಚೋ ಯವೋ ಮೀಟರ್ ಅಂತ ಒಂದು ಸಾಧನ ಸಿಗುತ್ತೆ ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ ಇನ್ನು ಸಮುದ್ರಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ಚಾರಿಗಳು ಅಥವಾ ಬೋಟ್ನಲ್ಲಿ ಇರ್ತಕ್ಕಂಥ ಬೋಟ್ನ ನಡೆಸೋರು ಈ ಒಂದು ಸೋನಾರ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಮುಂದಿನ ಯಾವುದೇ ಒಂದು ಬೋಟ್ ಇರ್ಬೋದು ಅಥವಾ ಬೇರೆ ತಮ್ಮ ಆಪೋಸಿಟ್ ವಾರಿಯರ್ಸ್ಗಳಿರ್ಬೋದು ಅಥವಾ ಯಾವುದೇ ಒಂದು ತಿಮ್ಮಿಂಗ್ಳಿರ್ಬೋದು ದೊಡ್ಡ ದೊಡ್ಡ ಸೊ ಅದನ್ನೆಲ್ಲ ಪತ್ತೆ ಹಚ್ಚೋದೇ ಈ ಒಂದು ಸೋನಾರ್ ಮುಖಾಂತರ ಅಂದರೆ ಎಷ್ಟು ದೂರದಲ್ಲಿರ್ಬೋದು ಅಂದಾಜು ಅವ್ರಿಗೆ ಸಿಕ್ಬಿಡುತ್ತೆ ಸೋನಾರ್ನ ಯೂಸ್ ಮಾಡಿದ್ರೆ ಹೌದಾ ಸೊ ಹೀಗಾಗಿ ಸಮುದ್ರದಲ್ಲಿ ಒಂದು ವಸ್ತುಗಳಾಗಿರ್ಬೋದು ಸ್ಥಾನ ಇರ್ಬೋದು ದೂರ ದಿಕ್ಕು ಅಳೆ ಅಳೆಯೋ ಸಲುವಾಗಿ ಸೋನಾರ್ನ ಯೂಸ್ ಮಾಡ್ತಾರೆ ಓಕೆ ಈ ಒಂದು ಕ್ವಶನಿಂದ ನಮ್ಗೆ ಎಷ್ಟು ಮಾಹಿತಿ ಸೈಟೋಮೀಟರ್ ಅಂದ್ರೆ ಅಂದ್ರೇನು ಅದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಂಗಾಯ್ತು ಆ ಮೀಟರ್ ಬಗ್ಗೆ ಮಾಹಿತಿ ಸಿಕ್ಕಂಗಾಯ್ತು ಆಮೇಲೆ ಎ ಓ ಮೀಟರ್ ಬಗ್ಗೆ ಒಂದು ಮಾಹಿತಿ ನಮಗೆ ಸಿಕ್ಕಂಗಾಯ್ತು ಹೌದಾ ಸೈಟೋಮೀಟರ್ ಅಂದರೆ ಇದಕ್ಕೆ ಯೂಸ್ ಮಾಡ್ತೀವಿ ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಒಂದು ಜೀವಕೋಶಗಳ ಸಂಖ್ಯೆಯನ್ನು ಅಳೆಯುವ ಸಲಾಗಿ ಯೂಸ್ ಮಾಡ್ತಾರೆ ಯಾವ ಅದಕ್ಕೆ ಯೂಸ್ ಮಾಡುತ್ತಾರೆ ಕರೆಂಟ್ನ ಇಲೆಕ್ಟ್ರಿಕ್ ಕರೆಂಟ್ ಎಷ್ಟು ಯೂಸ್ ಆಗ್ತಾ ಇದೆ ಅನ್ನೋದನ್ನ ಮೇಜರ್ ಮಾಡೋ ಸಲಾಗಿ ಯವೋಮೀಟರು ರೇಡಿಯೋದಲ್ಲಿ ದೋಷಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ಓಕೆ ಐದನೇ ಕ್ವೆಶನ್ ಹೋಗುವ ಓಕೆ ಫಿಫ್ತ್ ಕ್ವೆಶನ್ ಏನು ಹೇಳುತ್ತೆ ನಮಗೆ ಓಕೆ ಫಿಫ್ತ್ ಕ್ವೆಶನ್ ವಾತಾವರಣದ ಆರ್ದ್ರತೆ ಅಳೆಯ ಬಳಸುವ ಸಾಧನ ನೋಡಿ ಎನ್ವೈರ್ಮೆಂಟ್ ಇದೆ ಅಲ್ವಾ ಸೊ ಎನ್ವೈರ್ಮೆಂಟ್ ನಲ್ಲಿ ಆರ್ದ್ರತೆ ಆರ್ದ್ರತೆ ಅಂದ್ರೆ ಏನು ಹ್ಯೂಮಿಡಿಟಿ ಅಂತ ನಾವು ಏನಂತ ಕರಿತೀವಿ ಹ್ಯೂಮಿಡಿಟಿ ಈ ಹ್ಯೂಮಿಡಿಟಿ ಎಷ್ಟು ಪರ್ಸೆಂಟೇಜ್ ಸದ್ಯಕ್ಕಿದೆ ಅನ್ನೋದನ್ನ ನ ಮಾಡಕ್ಕೆ ಬರ್ತೀರ ನಮಗೆ ಆ ಮೆಜರ್ಮೆಂಟ್ ಮಾಡೋಕ್ಕಾದ್ರೆ ಏನನ್ನ ಯೂಸ್ ಮಾಡ್ತಾರೆ ಏನ ಜಸ್ಟ್ ಹೇಳಿದ್ದೆ ಏನನ್ನ ಯೂಸ್ ಮಾಡ್ತಾರೆ ಹೈಗ್ರೋಮೀಟರ್ನ ಅಲ್ಲಿ ಯೂಸ್ ಮಾಡ್ತಾರೆ ಏನು ಹೈಗ್ರೋಮೀಟರ್ ಆಯ್ಕೆ ಏನಿದೆ ಅಲ್ಲ ಹೈಗ್ರೋಮೀಟರ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಆನ್ಸರು ಹೈಗ್ರೋಮೀಟರು ಇದನ್ನ ಆರ್ದ್ರತೆಯನ್ನು ಅಳೆಯುವ ಸಲುವಾಗಿ ಬಳಸ್ತಕ್ಕಂಥ ಒಂದು ಸಾಧನ ಇನ್ನು ಉಳಿದ ಆಯ್ಕೆಗಳಾದ ಬರೋಮೀಟರ್ ಇರಬಹುದು ಬ್ಯಾರೋಗ್ರಾಫ್ ಇರ್ಬೋದು ಆಮೇಲೆ ಹೈಡ್ರೋಮೀಟರ್ ಇರಬಹುದು ಇಲ್ಲಿ ನೋಡಿ ಹೈಗ್ರೋ ಎಚ್ ವೈ ಜಿ ಆರ್ ಓ ಹೈಗ್ರೋ ಎಚ್ ವಾಯ್ ಡಿ ಆರ್ ಒ ಹೈಡ್ರೋಮೀಟರ್ ಸೊ ಹೈಡ್ರೋಮೀಟ್ರ್ ಯೂಸ್ ಒಂದು ಬೇರೆ ಏನಿದೆ ಹೈಡ್ರೋಮೀಟರ್ ಯೂಸ್ ಏನು ಮಾಡ್ತದೆ ಏನು ಮಾಡುತ್ತೆ ಆರ್ದ್ರತೆಯನ್ನು ಅಳೆಯುವ ಸಲುವಾಗಿ ಯೂಸ್ ಮಾಡ್ತಾರೆ ಹಾಗಾದರೆ ಆಪ್ಷನ್ ತಗೊಳ್ಳಿ ಏನು ಎರೋಮೀಟರ್ ಎರೋಮೀಟ್ರ ಎಲ್ಲಿ ಯೂಸ್ ಮಾಡ್ತಾರೆ ಎಲ್ಲಿ ಯೂಸ್ ಮಾಡ್ತಾರೆ ಎರೋಮೀಟರ್ ಅಂದರೆ ಏನು ವಾಯು ಮಾಪಕ ಅಂತ ನಾವು ಕರಿತೀವಿ ವಾಯು ಅಂದರೆ ಏನು ಗಾಳಿ ಗಾಳಿ ಮತ್ತು ಅನಿಲಗಳ ಒಂದು ತೂಕ ಮತ್ತು ಸಾಂದ್ರತೆಯನ್ನು ಅಳೆಯೋ ಸಲುವಾಗಿ ಈ ಒಂದು ಎರೋಮೀಟರ್ನ ಯೂಸ್ ಮಾಡ್ತಾರೆ ಓಕೆ ಇನ್ನು ಬ್ಯಾರೋಗ್ರಾಫ್ ತಗೊಂಡ್ರೆ ವಾತಾವರಣದ ಒತ್ತಡವನ್ನು ಅಳೆಯುವ ಸಲುವಾಗಿ ನೋಡಿ ವಾತಾವರಣದಲ್ಲಿ ಪ್ರೆಷರ್ ಇರುತ್ತಲ್ವಾ ಪ್ರೆಷರ್ ಸೊ ಪ್ರೆಷರ್ಗೆ ಏನಂತೀವಿ ನಾವು ಒತ್ತಡ ಅಂತ ಕರಿತೀವಿ ಸೊ ಈ ಪ್ರೆಷರ್ ಎಷ್ಟು ಪ್ರಮಾಣದಲ್ಲಿ ಸದ್ಯಕ್ಕೆ ಎನ್ವಾರ್ಮೆಂಟಲ್ ಇದೆ ಅನ್ನೋದನ್ನು ಮೇಜರ್ ಮಾಡೋ ಸಲುವಾಗಿ ಈ ಒಂದು ಬ್ಯಾರೋಗ್ರಾಫ್ನ ಯೂಸ್ ಮಾಡ್ತಾರೆ ಇನ್ನು ಹೈಡ್ರೋಮೀಟರ್ ಅಂತಿದೆ ಹೈಡ್ರೋಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ ದ್ರವಗಳ ಸಾಂದ್ರತೆಯನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ದ್ರವಗಳಂದ್ರೆ ಏನು ಲಿಕ್ವಿಡ್ಸು ಲಿಕ್ವಿಡ್ಸ್ ಇರ್ತಲ್ವಾ ಸೊ ಆ ಅದು ಡೆನ್ಸಿಟಿ ಎಷ್ಟಿದೆ ಅನ್ನೋದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಈ ಒಂದು ಹೈಡ್ರೋಮೀಟರ್ನ ಯೂಸ್ ಮಾಡ್ತಾರೆ ಓಕೆ ಮತ್ತೊಂದು ಸಲ ಹೇಳ್ತೀನಿ ಕೇಳಿ ಕ್ವೆಶನು ವಾತಾವರಣದಲ್ಲಿ ಇರತಕ್ಕಂಥ ಆರ್ದ್ರತೆಯನ್ನು ಅಳೆಯುವ ಸಲುವಾಗಿ ಬಳಸುವ ಸಾಧನ ಯಾವುದಪ್ಪ ಅಂದರೆ ಹೈಗ್ರೋಮೀಟರು ಓಕೆ ಎರೋಮೀಟ್ರ್ ಅಂದ್ರೇನು ಗಾಳಿ ಮತ್ತು ಅನಿಲಗಳ ತೂಕ ಮತ್ತು ಸಾಂದ್ರತೆಯನ್ನು ಅಳೆಯುವ ಸಲಾಗಿ ಎರೋಮೀಟ್ರನ್ನ ಯೂಸ್ ಮಾಡ್ತಾರೆ ಬ್ಯಾರೋಗ್ರಾಫ್ ಅಂದರೆ ಪ್ರೆಷರ್ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ ಹೈಡ್ರೋಮೀಟ್ರ್ ಅಂದರೆ ಒಂದು ದ್ರವಗಳ ಸಾಂದ್ರತೆಯನ್ನು ಅಳೆಯುವ ಸಲುವಾಗಿ ಯೂಸ್ನ ಮಾಡ್ತಾರೆ ಓಕೆ ಓಕೆ ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ ಒಂದು ಕ್ವಶನಲ್ಲಿ ನಿಮಗೆ ನಾಲ್ಕು ನಾಲ್ಕು ಬೇರೆ ಬೇರೆ ಸಾಧನಗಳ ಸಾಧನಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇದೆ ಜಸ್ಟ್ ಒಂದೇ ಇಲ್ಲ ನಾಲ್ಕು ನಾಲ್ಕು ಆಪ್ಷನ್ ಹಾಕಿರುತ್ತಲ್ವಾ ಸೊ ಹೀಗಾಗಿ ಪ್ರತಿಯೊಂದು ಆಪ್ಷನ್ದ ಒಂದು ಮಾಹಿತಿ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಸ್ಟಡಿನ ತಾವು ಆಗಿ ಮಾಡಿ ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಆರನೇ ಆಪ್ಷನ್ ಏನು ಹೇಳ್ತೀನಿ ನೋಡಿ ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡುವ ವಿಧಾನ ನೋಡಿ ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡತಕ್ಕಂತ ಒಂದು ವಿಧಾನ ಯಾವುದು ಅಂತ ಕೇಳ್ತಾರೆ ಇದು ಎಂಡೋಸ್ಕೋಪಿ ಅಂತಾರೋ ಅಥವಾ ಕಾರ್ಡಿಯೋಗ್ರಾಫಿ ಅಂತಾರೋ ಅಥವಾ ಸೈರೋಮೀಟ್ರ್ ಅಂತಾರೋ ಅಥವಾ ಸೈಟೋಮೀಟ್ರ್ ಅಂತ ಒಂದು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಕೊಟ್ಟಿದ್ದಾರೆ ನೋಡಿ ದೇಹದ ಒಳ ಅಂಗಗಳನ್ನು ದೇಹದ ಒಳ ಅಂಗಗಳಂದ್ರೇನು ನಮ್ಮ ಇಂಟೆಸ್ಟೈನ್ ಇರ್ಬೋದು ಲಿವರ್ ಇರ್ಬೋದು ಲಂಗ್ಸ್ ಇರ್ಬೋದು ಹಾರ್ಟ್ ಇರ್ಬೋದು ನರ್ವ್ಸ್ ಇರ್ಬೋದು ಸೊ ಇದೆಲ್ಲಗಳನ್ನು ನಾವು ಒಳ ಅಂಗಗಳಂತ ಕರಿತೀವಿ ಸೊ ಈ ಒಳ ಅಂಗಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಅಥವಾ ಒಂದು ಪರಿಶೀಲನೆ ಮಾಡ್ತಕ್ಕಂಥ ವಿಧಾನಕ್ಕೆ ಏನಂತ ಕರಿತೀವಿ ಎಂಡೋಸ್ಕೋಪಿ ಅಂತ ಕರಿತೀವಿ ಆಯ್ಕೆ ಇದರ ಒಂದು ಸರಿಯಾದ ಉತ್ತರ ಎಂಡೋಸ್ಕೋಪಿ ಎಂಡೋಸ್ಕೋಪಿ ಅಂದ್ರೆ ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ವಿಧಾನ ಹಾಗಾದರೆ ಕಾರ್ಡಿಯೋಗ್ರಫಿ ಅದಕ್ಕೆ ಯೂಸ್ ಮಾಡ್ತಾರೆ ಕಾರ್ಡಿಯೋಗ್ರಾಫಿ ಹೃದಯದ ಚಟುವಟಿಕೆಗಳನ್ನು ಕಂಡು ಹಿಡಿಯೋ ಸಲುವಾಗಿ ಈ ಒಂದು ಕಾರ್ಡಿಯೋಗ್ರಾಫಿನ ಯೂಸ್ ಮಾಡ್ತಾರೆ ಹೃದಯದ ಚಟುವಟಿಕೆ ಅಂದರೆ ಹಾರ್ಟ್ ಏನಾದರೂ ಸ್ಪೀಡ್ ಬಡಿತಾ ಇದೆಯೋ ಅಥವಾ ಸ್ಲೋ ಬಡಿತಾ ಇದೆಯೋ ಅದರ ಒಂದು ಕಂಡೀಷನ್ ಯಾವ ಥರ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅನ್ನೋದೆಲ್ಲ ಸ್ಟಡಿ ಮಾಡೋದೇ ಈ ಒಂದು ಕಾರ್ಡಿಯೋಗ್ರಾಫಿಯನ್ನು ಯೂಸ್ ಮಾಡಿಕೊಂಡು ಇನ್ನು ಸೈರೋಮೀಟ್ರ್ ತಗೊಂಡ್ರೆ. ಸೈರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಉಸಿರಾಡುವ ಗಾಳಿಯ ಪ್ರಮಾಣ ಎಷ್ಟಿದೆ ಅಂತಕ್ಕಂಥ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಸೈರೋಮೀಟ್ರನ್ನ ಯೂಸ್ ಮಾಡ್ತಾರೆ ಈಗ ನೋಡಿ ಎನ್ವೈರ್ಮೆಂಟ್ ಇದೆ ಅಲ್ವಾ ಸೊ ಈ ಎನ್ವೈರ್ಮೆಂಟ್ನಲ್ಲಿ ಆಕ್ಸಿಜನ್ ನಮ್ಗೆ ಬೇಕಾಗಿರೋದೇನು ಉಸಿರಾಟ ಮಾಡೋಕ್ಕೆ ಆಕ್ಸಿಜನ್ ಸೊ ಈ ಆಕ್ಸಿಜನ್ನು ಎನ್ವಾರ್ಮೆಂಟ್ನಲ್ಲಿ ಎಷ್ಟು ಪರ್ಸೆಂಟೇಜನ್ನು ಸದ್ಯಕ್ಕೆ ಪ್ರೆಸೆಂಟ್ ಇದೆ ಇದ್ದ ಇದ್ದ ಕಂಡೀಷನ್ದಲ್ಲಿ ಪ್ರತಿಯೊಂದು ಏರಿಯಾಕ್ಕೂ ಡಿಫ್ರೆಂಟಾಗಿರುತ್ತೆ ಹೌದಲ್ಲ ಸೇಮ್ ಇರಲ್ಲ ಸೊ ಹೀಗಾಗಿ ಅಂಥ ಒಂದು ಪ್ರದೇಶದಲ್ಲಿ ಈ ಒಂದು ಸೈರೋಮೀಟರ್ನ ಯೂಸ್ ಮಾಡ್ತಾರೆ ಇನ್ನು ಲಾಸ್ಟ್ ಒಂದು ಸೈಟೋಮೀಟರು ಸೈಟೋಮೀಟರ್ ಅಂದ್ರೆ ಏನು ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯ ಒಂದು ಎಣಿಕೆ ಮಾಡುವ ಸಲುವಾಗಿ ದೇಹದಲ್ಲಿರತಕ್ಕಂತಹ ಜೀವಕೋಶಗಳ ಒಂದು ಸಂಖ್ಯೆಯನ್ನು ಎಣಿಕೆ ಮಾಡುವ ಸಲುವಾಗಿ ಈ ಒಂದು ಸೈಟೋಮೀಟರ್ನ ಯೂಸ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಕ್ವೆಶನ್ ಏನಿದೆ ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡುವ ವಿಧಾನ ಯಾವುದಂದರೆ ಎಂಡೋಸ್ಕೋಪಿ ಇದು ಇದರ ಸರಿಯಾದ ಉತ್ತರ ಸೊ ಎಂಡೋಸ್ಕೋಪಿ ಜೊತೆಗೆ ಕಾರ್ಡಿಯೋಗ್ರಾಫಿ ಅಂದ್ರೇನು ಅದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಂಗಾಯಿತು ಸೈರೋಮೆಟ್ರ್ ಅಂದ್ರೇನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಂಗಾಯಿತು ಆಮೇಲೆ ಸೈಟೋಮೆಟ್ರ್ ಅಂದ್ರೇನು ಅದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಂಗಾಯಿತು ಸೊ ಹೀಗಾಗಿ ಒಂದು ಕ್ವಶನ್ಗೆ ನಾಲ್ಕು ನಾಲ್ಕು ಆಯ್ಕೆ ಇರೋದರಿಂದ ನಿಮಗೆ ಪ್ರತಿಯೊಂದು ಸಾಧನದ ಬಗ್ಗೆ ಅಥವಾ ಒಂದು ವಿಧಾನದ ಬಗ್ಗೆ ಇಲ್ಲಿ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಸೊ ಕ್ವಶನು ಇದೇ ಬರ್ಬೋದು ಅಥವಾ ಕಾರ್ಡಿಯೋಗ್ರಾಫಿನೂ ಬರ್ಬೋದು ಕಾರ್ಡಿಯೋಗ್ರಾಫಿ ರಿಲೇಟೆಡ್ ಹೌದಲ್ಲ ಸೊ ಹೀಗಾಗಿ ನೀವು ಒಂದನ್ನು ನಾನು ಕ್ಲಾಸ್ ಹೇಳುವಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತಾ ಹೋಗಿ ಓಕೆ ನೆಕ್ಸ್ಟ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಹೇಳುತ್ತೆ ಸೆವೆಂತ್ ನಂಬರು ಯಾಂತ್ರಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿ ಅಂದರೆ ಏನು ಮೆಕ್ಯಾನಿಕಲ್ ಎನರ್ಜಿ ಅಂತ ನಾವು ಕರಿತೀವಿ ಏನು ಮೆಕ್ಯಾನಿಕಲ್ ಎನರ್ಜಿ ಸೊ ಈ ಮೆಕ್ಯಾನಿಕಲ್ ಎನರ್ಜಿಯನ್ನು ಎನರ್ಜಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ನೋಡಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಎನರ್ಜಿನಲ್ಲಿ ಕನ್ವರ್ಷನ್ ಮಾಡಕ್ಕೆ ಬರುತ್ತೆ ಸೊ ನೀವು ಯಾವ ಥರ ಅಲ್ಲಿ ಕನ್ವರ್ಷನ್ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಕೋಶಗಳನ್ನು ಯೂಸ್ ಮಾಡ್ತೀರಾ ಅಥವಾ ಪರಿವರ್ತಗಳನ್ನು ಏನಾದರೂ ಯೂಸ್ ಮಾಡ್ತೀರಾ ಡೈನೋಮೀಟ್ರನ್ನ ಯೂಸ್ ಮಾಡ್ತೀರಾ ಅಥವಾ ಒಂದು ವಿದ್ಯುತ್ ಮೋಟಾರನ್ನ ನೀವೇನಾದರೂ ಯೂಸ್ ಮಾಡ್ತೀರಾ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ ಹೌದಾ ನಿಮ್ಗೆ ಗೊತ್ತಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಡೈನೋಮೀಟ್ರನ್ನ ಯೂಸ್ ಮಾಡ್ತೀರಿ ಡೈನಾಮು ಅಥವಾ ಡೈನೋಮೀಟ್ರನ್ನ ಯೂಸ್ ಮಾಡ್ತೀರಿ ಹೌದಾ ಎಲ್ರಿಗೂ ಗೊತ್ತಿರೋ ವಿಷಯ ಆದರೂ ನಿಮಗೆ ಕ್ವಶನ್ ಮದುವೆ ಅಂತ ಮತ್ತೆ ರಿಪೀಟಾಗಿ ಹೇಳ್ತಾ ಇದ್ದೀನಿ ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋ ಸಲಿಗೆ ಡೈನೋಮೀಟ್ರನ್ನ ಯೂಸ್ ಮಾಡ್ತಾರೆ ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಶಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಪರಿವರ್ತಕಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಆಮೇಲೆ ವಿದ್ಯುತ್ ಮೋಟಾರ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಇದೆ ಕೋಶ ಕೋಶ ಅಂದ್ರೆ ಏನು ಸಲ್ಸು ಸಲ್ಸ್ ಇರುತ್ತಲ್ವಾ ಸೊ ಕೆಮಿಕಲ್ ಎನರ್ಜಿಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟಿ ವಿ ರಿಮೋಟ್ ಆಗಿರ್ಬೋದು ಆಮೇಲೆ ವಾಲ್ ಕ್ಲಾಕ್ ಇರ್ಬೋದು ಅದು ಇನ್ನೂ ಥರ ಯಾವುದೇ ಒಂದು ವಸ್ತುಗಳಿರ್ತೋ ಅದರ ಸೆಲ್ಸ್ಗಳನ್ನು ಯೂಸ್ ಮಾಡ್ತಾರಲ್ಲ ಕೋಶ ಅಂತ ಕರಿತೀವಿ ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಕೋಶ ಅಂದರೆ ಸೆಲ್ಸು ಆ ಸೆಲ್ಸನ್ನು ಏನಿರುತ್ತೆ ಕೆಮಿಕಲ್ಸ್ಗಳನ್ನು ಫಿಲಪ್ ಮಾಡಿರ್ತಾರೆ ಅದು ಯಾವ ಫಿಲ್ಅಪ್ ಮಾಡ್ತಾರೆ ಮುಂದೆ ಬರುತ್ತೆ ಅಲ್ಲಿ ಹೇಳ್ತೀನಿ ಸೊ ಸದ್ಯಕ್ಕೆ ಸೆಲ್ಸ್ ಅಂದರೆ ಏನು ಮಾಡ್ತೀವಿ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಏನು ಕೆಮಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಅಲ್ಲಿ ಅದು ಯೂಸ್ ಆಗುತ್ತೆ ಹೌದಾ ಇನ್ನು ಪರಿವರ್ತಕ ಪರಿವರ್ತಕ ಅಂದರೆ ಏನು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಟಿ ಸಿ ಸಿಂಪಲ್ ಹೇಳಬೇಕಂದ್ರೆ ಟಿ ಸಿ ಟಿ ಸಿ ಅಂದರೆ ಪರಿವರ್ತಕ ಟ್ರಾನ್ಸ್ಫಾರ್ಮರು ಸೊ ಟ್ರಾನ್ಸ್ಫಾರ್ಮರು ಆಮೇಲೆ ಲಾಸ್ಟ್ ಒಂದು ಆಪ್ಷನ್ ಇದೆ ವಿದ್ಯುತ್ ಮೋಟಾರು ವಿದ್ಯುತ್ ಮೋಟಾರ್ ಅಂತೂ ಇಲ್ಲಿ ಏನು ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಸಲುವಾಗಿ ಯೂಸ್ ಮಾಡಲ್ಲ ಬಟ್ ಅದರ ಅಪೋಸಿಟ್ ಆಗಿ ಇಲ್ಲಿ ಕೆಲಸ ಆಗುತ್ತೆ ಏನು ಇಲೆಕ್ಟ್ರಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಇದರಲ್ಲಿ ಮೆಕ್ಯಾನಿಕಲ್ ಎನರ್ಜಿನಲ್ಲಿ ಇದು ಕನ್ವರ್ಟ್ ಆಗುತ್ತೆ ಇ ಇ ಟು ಎಂ ಇ ಇ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅದಕ್ಕೆ ವಿದ್ಯುತ್ ಮೋಟಾರ್ ಅಂತ ಕರಿತೀವಿ ಸೊ ಹೀಗಾಗಿ ಏಳನೊಂದು ಪ್ರಶ್ನೆ ಏನಿದೆ ಮೆಕ್ಯಾನಿಕಲ್ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಡೈನಾಮು ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್ ಬೇಕಾದರೆ ಡೈನಾಮ್ ಯೂಸ್ ಮಾಡ್ತೀವಿ ಅದೇ ರಿಟನ್ ಆಗಿ ಇಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಎನರ್ಜಿ ಏನಾದರೂ ಬೇಕಾಗಿದ್ದರೆ ವಿದ್ಯುತ್ ಮೋಟಾರ್ಗಳನ್ನು ಯೂಸ್ ಮಾಡ್ತೀವಿ ಇದೇ ಒಂದು ಸಿಂಪಲ್ ಫಂಡ ಇದೆ ಅಷ್ಟೇ ಅದು ಬೇರೆ ಏನೂ ಇಲ್ಲ ಇಲ್ಲಿ ಓಕೆ ಯಾಂತ್ರಿಕ ಅಂದರೆ ಮೆಕ್ಯಾನಿಕಲ್ಲು ವಿದ್ಯುತ್ ಶಕ್ತಿ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಸೊ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿಯನ್ನು ಕನ್ವರ್ಟ್ ಮಾಡೋ ಸಲುವಾಗಿ ಒಂದು ಡೈನಮಿಟ್ರ್ ಯೂಸ್ ಮಾಡಿದ್ರೆ ಇನ್ನೊಂದು ವಿದ್ಯುತ್ ಮೋಟಾರು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ ಮೆಕ್ಯಾನಿಕಲ್ ಟು ಈ ಬಂದರೆ ಡೈನಮಿಟ್ರ್ ಯೂಸ್ ಮಾಡಬೇಕು ಇಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಬಂದರೆ ವಿದ್ಯುತ್ ಮೋಟಾರನ್ನ ಯೂಸ್ ಮಾಡಬೇಕು ಅಷ್ಟೇ ಓಕೆ ಸಿಂಪಲ್ ಫಂಡ್ ಆಗಿದೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೆಕ್ಸ್ಟ್ ನೋಡಿ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡ ಉಷ್ಣತೆಯ ಅಥವಾ ಶಾಖದ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ ನೋಡಿ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ ಆ ಕೆಮಿಕಲ್ ರಿಯಾಕ್ಷನಲ್ಲಿ ಇಂಟರ್ನಲ್ ಹೀಟ್ ಏನಾದರೂ ಇರುತ್ತಲ್ವಾ ಸೊ ಆ ಇಂಟರ್ನಲ್ ಹೀಟು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಯೂಸ್ ಆಗ್ತಾ ಇದೆ ಅಥವಾ ಬಿಡುಗಡೆ ಆಗ್ತಾ ಇದೆ ಅದನ್ನು ಅಳೆಯೋ ಸಲುವಾಗಿ ಯಾವ ಒಂದು ಸಾಧನವನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ ಇಲ್ಲಿ ಕೇಳಿದ್ದಾರೆ ಕ್ವೆಶನ್ ಅರ್ಥ ಆಯಿತಾ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡ ಉಷ್ಣತೆ ಅಥವಾ ಶಾಖದ ಅಥವಾ ತಾಪದ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ ಯಾವ ಒಂದು ಸಾಧನವನ್ನು ಬಳಸ್ತಾರೆ ಇಂಟರ್ನಲ್ ಹೀಟ್ ಎನರ್ಜಿ ಲಕ್ಷಿ ಕ್ವಶನ್ ಏನು ಕೇಳಿದರೆ ಅವರು ಒಳಗೊಂಡ ಉಷ್ಣತೆ ಅಂದರೆ ಇಂಟರ್ನಲ್ ಹೀಟ್ ಅಂತ ಕರಿತೀವಿ ಜಸ್ಟ್ ನಾರ್ಮಲ್ ಹೀಟ್ ಬೇರೆ ಅಥವಾ ನಾರ್ಮಲ್ ಟೆಂಪ್ರೇಚರ್ ಬೇರೆ ಇಲ್ಲಿ ಕೇಳಿರೋದು ಇಂಟರ್ನಲ್ ಟೆಂಪ್ರೇಚರ್ ಆರ್ ಇಂಟರ್ನಲ್ ಹೀಟ್ ಅಂತ ಕರಿತೀವಿ ಸೊ ಹಾಗಿದ್ದರೆ ಈ ಕ್ವಶನ್ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಆಯ್ಕೆಗಳು ನೋಡಿಲ್ಲ ಥರ್ಮಾಮೀಟರ್ ಕೊಟ್ಟಿರ್ತಾರೆ ಬೋರೋಮೀಟರ್ ಇದೆ ಫಿಸ್ಕೋಮೀಟರ್ ಇದೆ ಕ್ಯಾಲರಿ ಮೀಟರ್ ಇದೆ ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಕ್ಯಾಲೋರಿ ಮೀಟರ್ ಅಂತ ಹೇಳ್ಬೋದು ಕ್ಯಾಲೋರಿ ಮೀಟರು ಸೊ ಈ ಕ್ಯಾಲೋರಿ ಮೀಟರ್ನ ಏನು ಯೂಸ್ ಮಾಡ್ತಾರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡಿರ್ತಕ್ಕಂಥ ಉಷ್ಣತೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ ಕ್ಯಾಲೋರಿ ಮೀಟರು ಹಾಗಾದರೆ ಥರ್ಮೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಥರ್ಮೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿರ್ತಕ್ಕಂಥ ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಈ ಒಂದು ಥರ್ಮೋಮೀಟರ್ನ ಯೂಸ್ ಮಾಡ್ತಾರೆ ಆಮೇಲೆ ಬೋರೋಮೀಟ್ರ್ ಬರುತ್ತೆ ಬೋರೋಮೀಟ್ರ್ ಎದಕ್ಕೆ ಯೂಸ್ ಮಾಡ್ತಾರೆ ಇದಕ್ಕೆ ಉಷ್ಣ ವಿಕಿರಣ ಅಂದರೆ ಥರ್ಮಲ್ ನ ಅಳೆಯುವ ಸಲುವಾಗಿ ಈ ಒಂದು ಬೋರೋಮೀಟರ್ನ ಯೂಸ್ ಮಾಡ್ತಾರೆ ಥರ್ಮಲ್ ರೇಡಿಯೇಷನ್ಸು ಓಕೆ ಇನ್ನು ಫಿಸ್ಕೋಮೀಟರ್ನ ತಗೊಂಡ್ರೆ ಫಿಸ್ಕೋಮೀಟರ್ ಅದಕ್ಕೆ ಯೂಸ್ ಮಾಡ್ತಾರೆ ಫಿಸ್ಕೋಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಬರುತ್ತೆ ಮತ್ತೆ ಇದರಲ್ಲಿ ಫಿಸ್ಕೋಸಿಟಿ ಏನು ಫಿಸ್ಕೋಸಿಟಿ ದ್ರವದ ಒಂದು ಸ್ನಿಗ್ಧತೆಯನ್ನು ಅಳೆಯುವ ಸಲುವಾಗಿ ಸ್ನಿಗ್ಧತೆ ಅಂದರೆ ಏನು ಫಿಸ್ಕೋಸಿಟಿ ಅಂತ ಕರೀತಾರೆ ಅಂದರೆ ಯಾವ ಲಿಕ್ವಿಡು ಎಷ್ಟು ಸ್ಪೀಡ್ನಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ನೋಡಿ ಕೆಲವೊಂದು ಲಿಕ್ವಿಡ್ ಏನಾಗುತ್ತೆ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಯಾಕೆ ಅದರ ಒಂದು ಹಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಹೌದಾ ಸೊ ಕೆಲವೊಂದು ಲಿಕ್ವಿಡ್ ಏನಾಗುತ್ತೆ ಫಾಸ್ಟ್ ಆಗಿ ಮೂಮೆಂಟ್ ಮಾಡ್ತಾ ಇರುತ್ತೆ ಅಲ್ಲಿ ಅದರ ಹಿಸ್ಕಾಸಿಟಿ ಕಡಿಮೆ ಇರುತ್ತೆ ಸೊ ಹೀಗಾಗಿ ಒಂದು ಲಿಕ್ವಿಡ್ ಒಂದು ಹಿಸ್ಕಾಸಿಟಿ ಏನಾದರೂ ಮೆಜರ್ಮೆಂಟ್ ಮಾಡಬೇಕಾದ್ರೆ ಈ ಒಂದು ಹಿಸ್ಕಾಮೀಟರ್ನ ಯೂಸ್ ಮಾಡ್ತಾರೆ ಹೌದಾ ಮತ್ತೆ ಕೇಳಿ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡ ಉಷ್ಣತೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಕ್ಯಾಲೋರಿ ಮೀಟರು ಇಲೆಕ್ಷೇಟ್ಗಳು ಏನು ಕ್ಯಾಲೋರಿ ಮೀಟರು ಇನ್ನು ಥರ್ಮೋಮೀಟರ್ ಯೂಸ್ ಮಾಡ್ತಾರೆ ಸಾಮಾನ್ಯ ತಾಪವನ್ನು ಅಳೆಯುವ ಸಲುವಾಗಿ ಬೋರೋಮೀಟರ್ ತಗೊಂಡ್ರೆ ಥರ್ಮಲ್ ರೇಡಿಯೇಷನ್ಸ್ಗಳನ್ನು ಅಳೆಯುವ ಸಲುವಾಗಿ ಫೆಸ್ಕೋಮೀಟರ್ ತಗೊಂಡ್ರೆ ದ್ರವದ ಸ್ನಿಗ್ಧತೆಯನ್ನು ಅಳೆಯುವ ಸಲುವಾಗಿ ಅದು ಕ್ಯಾಲೋರಿ ಮೀಟರು ಇನ್ನೊಂದು ಕ್ಯಾಲೋರಿ ಮೀಟರ್ನ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡ ಉಷ್ಣತೆಯ ಪ್ರಮಾಣವನ್ನು ಹಳೆಯಲ್ಲಿ ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು ಓಕೆ ಈ ಕ್ವೆಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಕ್ವಶನ್ ಜೊತೆಗೆ ಇನ್ನುಳಿದ ಮೂರು ಒಂದು ಸಾಧನಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಂಗಾಯ್ತು ಥರ್ಮೊಮೀಟರು ಬೋರೋಮೀಟ್ರು ಮತ್ತು ಹಿಸ್ಕೋಮೀಟರು ಸೊ ಹೀಗಾಗಿ ಕ್ಲಾಸ್ನ ಕರೆಕ್ಟಾಗಿ ವ್ಯಸ್ತಾಗಿ ಕೇಳ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ಹೇಳುತ್ತೆ ನೋಡಿ ಮೆದುಳಿನ ಚಟುವಟಿಕೆಯನ್ನು ಮೆದುಳಿನ ಚಟುವಟಿಕೆಯನ್ನು ತಿಳಿಯಲು ಬಳಸುವ ಸಾಧನ ಯಾವುದು ಮೆದುಳು ಸೊ ನಮ್ಮ ಮೆದುಳು ಸೊ ಯಾವ ಥರ ನಮ್ಮ ಒಂದು ಹಾರ್ಟ್ ಬೀಟ್ ನೋಡಕ್ ಬರುತ್ತೆ ಆಮೇಲೆ ನಮ್ಮ ಪಲ್ಸ್ ರೇಟ್ ನೋಡಕ್ ಬರುತ್ತೆ ಅದೇ ತರ ಈ ಒಂದು ಮೆದುಳಿನಲ್ಲಿ ಇರ್ತಕ್ಕಂಥ ಚಟುವಟಿಕೆಯನ್ನು ತಿಳಿಯಲು ಕೂಡ ನಮಗೆ ಬರುತ್ತೆ ಡಾಕ್ಟರ್ ಮಾಡ್ತಾರೆ ಸೊ ಏನನ್ನ ಯೂಸ್ ಮಾಡ್ತಾರೆ ಯಾವ ಒಂದು ಸಾಧನೆ ಯೂಸ್ ಮಾಡ್ತಾರೆ ನೋಡಿ ಫಸ್ಟ್ ಕೊಟ್ಟಿದ್ದಾರೆ ಇಶಿಜ್ ಇದೆ ಹೊಲೋಗ್ರಾಫಿ ಇದೆ ಪಲ್ಸ್ ಆಕ್ಸಿಮೀಟರ್ ಇದೆ ಆಮೇಲೆ ಇ ಇ ಜಿ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಗಳು ಯಾವ್ದಾದ್ರು ಒಂದು ಆಪ್ಷನ್ ಇರುತ್ತೆ ನಿಮ್ಗೆ ಗೊತ್ತಿರಲಿ ಇ ಸಿ ಜಿ ಅಂದರೆ ಏನು ಇ ಸಿ ಜಿ ಇಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಅಂತ ಕರಿತಾರೆ ಇದಕ್ಕೆ ಏನು ಇಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಇಲೆಕ್ಟ್ರೋ ಕಾರ್ಡಿಯೋ ಕಾರ್ಡಿಯೋಗ್ರಾಫ್ ಸೊ ಈ ಇಲೆಕ್ಟ್ರೋ ಕಾರ್ಡಿಯೋಗ್ರಾಫ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹೃದಯದ ಬಡಿತದ ಒಂದು ನಕ್ಷೆ ರೂಪದ ಚಿತ್ರ ಏನು ಕೊಡುತ್ತಲ್ಲ ಆ ಮಿಷಿನ್ ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈ ಶಿಜಿ ಅಂದರೆ ಇದೊಂದು ಟೆಕ್ನಿಕ್ ಇದೆ ಒಂದು ಸಾಧನೆ ಇದೆ ಇದನ್ನೇನು ಯೂಸ್ ಮಾಡ್ತಾರೆ ಒಂದು ಹೃದಯ ಬಡಿತದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ತದೆಯಾ ಹೆಚ್ಚಾದರೆ ಒಂದು ನಕ್ಷೆ ಬೇರೆ ಬರುತ್ತೆ ಕಡಿಮೆ ಆದರೆ ಕೂಡ ಒಂದು ನಕ್ಷೆ ರೂಪದ ಚಿತ್ರ ಆ ಒಂದು ಮಷಿನ್ ಮುಖಾಂತರ ನಮಗೆ ಸಿಗುತ್ತಾ ಇರುತ್ತೆ ಸೊ ಅದನ್ನೇ ನಾವೇನಂತ ಕರಿತೀವಿ ಜಿ ಅಂತ ಕರಿತೀವಿ ಏನು ಇ ಸಿ ಜಿ ಇಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಇನ್ನು ಸೆಕೆಂಡ್ ಇದೆ ಹೋಲೋಗ್ರಾಫಿ ಹೊಲೋಗ್ರಫಿ ಅಂದ್ರೆ ಏನು ತ್ರೀ ಡಿ ಬಿಂಬೆಗಳನ್ನು ಬಿಂಬೆಗಳ ರಚನೆ ಕೊಡತಕ್ಕಂಥ ಒಂದು ಸಾಧನ ತ್ರೀ ಡಿ ಫಿಲ್ಮ್ನಲ್ಲೆಲ್ಲ ನೋಡಿರುತ್ತೆ ಆಲ್ರೆಡಿ ಓಕೆ ಒಂದು ಸ್ಮಾಲ್ ಒಂದು ಮೆಷಿನ್ ಇರುತ್ತೆ ಆ ಮಷಿನ್ ಬಗ್ಗೆ ಯಾವ ಪ್ರೊಜೆಕ್ಟರ್ ಇರುತ್ತಲ್ವಾ ಸೊ ಅದೇ ಥರ ಬಟ್ ಪ್ರೊಜೆಕ್ಟರಲ್ಲಿ ಏನಾಗುತ್ತೆ ಒಂದು ಪ್ಲೇನ್ ಚಿತ್ರಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಪ್ಲೇನ್ ವಿಡಿಯೋಗಳು ಅಷ್ಟೇ ಕಾಣಿಸುತ್ತೆ ಬಟ್ ಈ ಹೋಲೋಗ್ರಾಫಿ ಒಂದು ಮಷೀನ್ ಅಲ್ಲಿ ಏನು ಕಾಣಿಸುತ್ತೆ ಪೂರ್ತಿಯಾಗಿ ತ್ರೀ ಡಿ ನಿಮಗೆ ನಿಮಗಲ್ಲಿ ಕಾಣಿಸ್ತಾ ಇರುತ್ತೆ ತ್ರೀ ಡಿ ಬಿಂಬ ಅಂತ ಏನು ಕರಿತೀವಲ್ಲ ಅದರ ಒಂದು ರಚನೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಹೋಲೋಗ್ರಾಫಿ ಗಳು ಮಾಡ್ತಾ ಇರುತ್ತೆ ಇನ್ನು ಪಲ್ಸ್ ಆಕ್ಸಿಮೀಟರ್ ತಗೊಂಡ್ರೆ ಪಲ್ಸ್ ಆಕ್ಸಿಮೀಟರ್ ತಗೊಂಡಿರೋ ಕೆಲಸ ಏನಪ್ಪಾ ಅಂದರೆ ಹೃದಯ ಬಡಿತ ದರವನ್ನು ಅಳೆಯುವ ಒಂದು ಸಾಧನ ಅಂತ ಹೇಳೋದು ಹೃದಯ ಬಡಿತ ದರ ಅಂದರೆ ಏನಾದರೂ ಹಾರ್ಟ್ ಬೀಟ್ ಏನಾದರೂ ಸ್ಪೀಡ್ ಆಗಿದೆಯಾ ಅಥವಾ ಸ್ಲೋ ಆಗಿದೆಯಾ ಅನ್ನೋದನ್ನು ಮೇಜರ್ಮೆಂಟ್ ಮಾಡಬೇಕಾದ್ರೆ ಈ ಒಂದು ಪಲ್ಸ್ ಆಕ್ಸಿಮೀಟರ್ನ ಯೂಸ್ ಮಾಡ್ತಾರೆ ನೋಡಿ ಡಾಕ್ಟರ್ ನಿಮ್ಮ ನೀವು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಿಮಗೆ ಒಂದು ಬಟ್ಟಿಗೆ ಹಚ್ಚಿರ್ತಾರೆ ಬೆಳಕಿಗೆ ಹಚ್ಚಿರ್ತಾರೆ ಸ್ಮಾಲ್ ಮಷಿನ್ ಇರುತ್ತೆ ಸೊ ಅದ್ರ ಮೇಲೆ ನಿಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ನಿಮ್ಮ ಹಾರ್ಟ್ ಹಾರ್ಟು ಏನಾದರೂ ಸ್ಪೀಡಾಗಿ ಬಡ್ಕೊತಾ ಇದೆಯೋ ಅಥವಾ ಸ್ಲೋ ಆಗಿ ಬಡ್ಕೋತಾ ಇದೆಯೋ ಸೊ ಅನ್ನೋದನ್ನು ಈ ಪಲ್ಸ್ ಆಕ್ಸಿಮೀಟರ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಇನ್ನು ನೋಡಿದ್ರೆ ಲಾಸ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಇ ಇ ಜಿ ಇ ಜಿ ಅಂದರೆ ಇಲೆಕ್ಟ್ರೋ ಎನ್ ಶೆ ಅಂತ ಕರಿತೀವಿ ಇಲೆಕ್ಟ್ರೋ ಎನ್ಶಾಫೆಲೋ ಗ್ರಾಮ್ ಸೊ ಈ ಒಂದು ಮೆಥಡ್ನ ಎದಕ್ಕೆ ಯೂಸ್ ಅಂದ್ರೆ ಮೆದುಳಿನ ಚಟುವಟಿಕೆಯನ್ನು ತಿಳಿಯುವ ಸಲುವಾಗಿ ಒಂದು ಬಳಸ್ತಕ್ಕಂಥ ಸಾಧನ ಅಂತ ಹೇಳ್ಬೋದು ಯಾವುದು ಇ ಇ ಜಿ ಇ ಜಿ ಇಲೆಕ್ಟ್ರೋ ಗ್ರಾಮ್ ಅಂತ ಕರಿತೀವಿ ಇದನ್ನೇ ಒಂದು ಮೆದುಳಿನ ಚಟುವಟಿಕೆಯನ್ನು ತಿಳಿಯುವ ಸಲುವಾಗಿ ಯೂಸ್ ಮಾಡತಕ್ಕಂಥ ಒಂದು ಮಷಿನ್ ಅಂತ ಹೇಳ್ಬೋದು ಓಕೆ ನೋಡಿ ಮತ್ತೆ ಆಗಿ ಹೇಳ್ತೀನಿ ಈ ಒಂದು ಪ್ರಶ್ನೆಯ ಸಲುವಾಗಿ ನಿಮಗೆ ನಾಲ್ಕು ಒಂದು ಸಾಧನ ಬಗ್ಗೆ ಮಾಹಿತಿ ಸಿಕ್ತು ಇ ಸಿ ಇದಕ್ಕೆ ಯೂಸ್ ಮಾಡ್ತಾರೆ ಹೃದಯ ಬಡಿತದ ಒಂದು ರೂಪದ ಚಿತ್ರ ಕೊಡುವ ಸಲುವಾಗಿ ಹೊಲೋಗ್ರಫ್ ಇದಕ್ಕೆ ಯೂಸ್ ಮಾಡ್ತಾರೆ ಅದಕ್ಕೆ ಡಿ ಬಿಂಬಗಳ ಒಂದು ರಚನೆ ಕೊಡುವ ಸಲುವಾಗಿ ಯೂಸ್ ಮಾಡ್ತಾರೆ ಪಲ್ಸ್ ಅಕ್ಷಿಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ ಹೃದಯ ಬಡಿತದ ದರವನ್ನು ಅಳೆಯುವ ಸಲುವಾಗಿ ಪಲ್ಸ್ ಅಕ್ಷಿಮೀಟರ್ನ ಯೂಸ್ ಮಾಡ್ತಾರೆ ಇನ್ನು ಇ ಇ ಜಿ ಇದರ ಒಂದು ಸರಿಯಾದ ಉತ್ತರ ಇದಕ್ಕೆ ಮೆದುಳಿನ ಚಟುವಟಿಕೆಯನ್ನು ತಿಳಿಯುವ ಸಲುವಾಗಿ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಏನು ತೆಳುವಾದ ತಂತಿಗಳ ವ್ಯಾಸವನ್ನು ಅಳೆಯಲು ಬಳಸುವ ಸಾಧನ ತೆಳುವಾದ ತಂತಿ ನೋಡಿ ಈ ಥರ ಒಂದು ಏನು ತಂತಿರ್ತಲ್ವಾ ಸ್ಮಾಲ್ ಈ ಥರ ಒಂದು ತಂತಿರ್ತಲ್ವಾ ಸೊ ಈ ಥರ ಈ ತಂತಿಗಳ ಒಂದು ವ್ಯಾಸ ವ್ಯಾಸ ಅಂದ್ರೆ ಇದರಲ್ಲಿರ್ತಕ್ಕಂಥ ವ್ಯಾಸ ವ್ಯಾಸ ಅಂದ್ರೆ ಏನು ರೇಡಿಯಸ್ ಎಂತ ಕರಿತೀವಲ್ಲ ಈ ಅಷ್ಟು ತಂತಿಯ ರೇಡಿಯಸ್ ಎಸ್ ಇರ್ಬೋದು ನಿಮ್ಮಲ್ಲಿ ಸು ಸ್ಮಾಲ್ ಪಿನ್ ಇರುತ್ತಲ್ವಾ ಸೊ ಆ ಪಿನ್ನಿಂದು ಕೂಡ ಒಂದು ವ್ಯಾಸ ಅಂತಕ್ಕಂಥದ್ದು ಇರುತ್ತೆ ಸೊ ಆ ವ್ಯಾಸವನ್ನು ಅಳೆಯುವ ಸಲುವಾಗಿ ಯಾವ ಸಾಧನವನ್ನು ಯೂಸ್ ಮಾಡ್ತಾರೆ ಅಂತ ಕ್ವಶನ್ನ ಕೇಳ್ತಾರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಆಯ್ಕೆ ಸ್ಕ್ರೂ ಗಾಜ್ ಅಂತ ಬರುತ್ತೆ ಸ್ಕ್ರೂ ಗಾಜ್ ನೀವು ಏನಾದರೂ ಸಿದ್ರೆ ನಿಮಗೆ ಗೊತ್ತಿ ಗೊತ್ತಿರುತ್ತೆ ಸ್ಕ್ರೂ ಸ್ಕ್ರೂಗಾದಂಥ ಒಂದು ಸ್ಮಾಲ್ ಮಷಿನ್ ಇರುತ್ತೆ ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಆ ಒಂದು ತೆಳುವಾದ ತಂತಿಗಳ ವ್ಯಾಸವನ್ನು ಅಳೆಯೋದಕ್ಕೆ ಬರುತ್ತೆ ಓಕೆ ಇದು ಇದರ ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ ಇನ್ನು ರೇಡಿಯೇಟರ್ ಕೊಟ್ಟಿದ್ದಾರೆ ಪಾಲಿಗ್ರಾಫ್ ಇದೆ ಆಮೇಲೆ ಕ್ರೆಸ್ಕೋಗ್ರಾಫ್ ಅಂತ ಇದೆ ಸೊ ಇವು ಮೂರು ಕೂಡ ಬೇರೆ ಬೇರೆ ಒಂದು ಮೆಥಡ್ಗೆ ಯೂಸಸ್ ಇದೆ ಸೊ ಫಸ್ಟ್ ಆಫ್ ಆಲು ರೇಡಿಯೇಟರ್ ರೇಡಿಯೇಟರ್ ಎಲ್ಲಿ ಹೆಸರು ಕೇಳಿದ್ರೆ ರೇಡಿಯೇಟರ್ ಎಲ್ಲಿ ಬರ್ತಪ್ಪ ಅಂದರೆ ದೊಡ್ಡ ದೊಡ್ಡ ಗಳಲ್ಲಿ ಬರುತ್ತೆ ಕಾರು ಬಸ್ಸು ಟ್ರಕ್ ಇತ್ಯಾದಿ ಇರುತ್ತಲ್ಲ ಸೊ ಅಲ್ಲಿ ಇದು ರೇಡಿಯೇಟರ್ ಇರುತ್ತೆ ಈ ರೇಡಿಯೇಟರ್ ಕೆಲಸ ಏನಪ್ಪಾ ಅಂದರೆ ವಾಹನಗಳ ಎಂಜಿನ್ ತಂಪಾಗಲು ಬಳಸ್ತಕ್ಕಂಥ ಒಂದು ಸಾಧನ ನೋಡಿ ವಾಹನ ಇರುತ್ತಲ್ವಾ ಸೊ ಅದು ವಾಹನ ರನ್ ಆಗಿ ಆಗೇನಾಗುತ್ತೆ ಹೀಟ್ ಆಗ್ತಾ ಇರುತ್ತೆ ಆ ನ ಕಡಿಮೆ ಮಾಡುವ ಸಲುವಾಗಿ ಅಥವಾ ತಂಪು ಮಾಡೋ ಸಲುವಾಗಿ ಈ ರೇಡಿಯೇಟರ್ಗಳನ್ನು ವಾಹನಗಳಲ್ಲಿ ಯೂಸ್ ಮಾಡ್ತಾರೆ ಇನ್ನು ಪಾಲಿಗ್ರಾಫ್ ಪಾಲಿಗ್ರಾಫ್ ಇದಕ್ಕೆ ಯೂಸ್ ಮಾಡ್ತಾರೆ ಮಾನವನ ಸತ್ಯವನ್ನು ಪರೀಕ್ಷಿಸುವ ಸಲುವಾಗಿ ಉಪಯೋಗ ಮಾಡ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು ಅಂದರೆ ಮನುಷ್ಯ ಎಷ್ಟು ಸುಳ್ಳು ಹೇಳ್ತಾನೆ ಎಷ್ಟು ಸತ್ಯ ಹೇಳ್ತಾನೆ ಅದನ್ನು ಗೊರ್ತ್ ಮಾಡುವ ಸಲುವಾಗಿ ಪಾಲಿಗ್ರಾಫಿ ಅಂತಕ್ಕಂಥ ಒಂದು ಟೆಕ್ನಿಕ್ ಬರುತ್ತೆ ಆ ಟೆಕ್ನಿಕ್ನ ಅಲ್ಲಿ ಯಾರು ಯೂಸ್ ಮಾಡ್ತಾರೆ ಕ್ರೈಮ್ ಬ್ರ್ಯಾಂಚಿನವರು ಯೂಸ್ ಮಾಡ್ತಾರೆ ಪಾಲಿಗ್ರಾಫಿ ಅಂತ ಬರುತ್ತೆ ಓಕೆ ಇನ್ನು ಲಾಸ್ಟ್ ಒಂದಿದೆ ಕ್ರೆಸ್ಕೋಗ್ರಾಫು ಕ್ರೆಸ್ಕೊಗ್ರಾಫಿಕ್ಸ್ ಕ್ರೆಸ್ಕೋಗ್ರಾಫ್ ಅಂದ್ರೇನು ಸಸ್ಯಗಳಲ್ಲಿನ ಬೆಳವಣಿಗೆಯನ್ನು ಪತ್ತೆ ಹಚ್ತಕ್ಕಂಥ ಒಂದು ಸಾಧನ ನೋಡಿ ಒಂದು ಪ್ಲಾಂಟ್ ಪ್ಲ್ಯಾಂಟ್ ಇದೆಯಲ್ಲ ಸೊ ಆ ಪ್ಲ್ಯಾಂಟ್ ಗ್ರೋತ್ ಎಷ್ಟಾಯಿತು ಎಷ್ಟಾದರೂ ಟಂಗಿ ಬಿಡ್ತು ಎಷ್ಟದು ಹೂ ಬಿಡ್ತಾಯಿದೆ ಕಾಯಿ ಆಗ್ತಾ ಇದೆ ಅಥವಾ ಏನಾದ್ರು ರೋಗ ಬಂದಿದೆಯಾ ಡಿಸೀಸ್ ಬಂದಿದೆಯಾ ಯಾ ಬ್ಯಾಕ್ಟೀರಿಯಾದ್ರ ಮೇಲೆ ಇಫೆಕ್ಟ್ ಮಾಡ್ತಿದೆಯಾ ಅಲ್ಲಿಗೆ ಬಂದು ಏನಾದ್ರು ಇಫೆಕ್ಟ್ ಮಾಡ್ತಿದೆಯಾ ಸೊ ಟೋಟಲಾಗಿ ಒಂದು ಸಸ್ಯಗಳಲ್ಲಿನ ಬೆಳವಣಿಗೆಯನ್ನು ಪತ್ತೆ ಹಚ್ಚುವ ಸಲಾಗಿ ಉಪಯೋಗ ಮಾಡ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಕ್ರೆಸ್ಕೋಗ್ರಾಫ್ ಅಂತಲೇ ಹೇಳಬಹುದು ಓಕೆ ಈ ಕ್ವಶನ್ ಬಂದಿರೋದು ಯಾವುದು ತೆಳುವಾದ ತಂತಿಗಳ ವ್ಯಾಸವನ್ನು ಅಳೆಯಲು ಬಳಸುವ ಸಾಧನ ಸ್ಕ್ರೂ ಗಾಜ್ ಅಂತ ಹೇಳಬಹುದು ರೇಡಿಯೇಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಇದಕ್ಕೆ ವಾಹನಗಳ ಒಂದು ಎಂಜಿನ್ ಏನಿರುತ್ತಲ್ಲ ಅದಕ್ಕೆ ಕೋಲ್ಡ್ ಮಾಡೋ ಸಲುವಾಗಿ ರೇಡಿಯೇಟರ್ಗಳನ್ನು ಯೂಸ್ ಮಾಡ್ತಾರೆ ಪಾಲಿಗ್ರಾಫಿ ಅಂದರೆ ಮಾನವನು ಅಂದರೆ ಮನುಷ್ಯ ಎಷ್ಟು ಸುಳ್ಳು ಹೇಳ್ತಾನೆ ಮತ್ತು ಎಷ್ಟು ನಿಜ ಹೇಳ್ತಾನೆ ಬಟ್ ಆ್ಯಕ್ಚುಲಿ ಮಾನವನು ಎಷ್ಟು ಸತ್ಯವನ್ನು ಹೇಳ್ತಾನೆ ಅಂತಕ್ಕಂಥ ಒಂದು ಪರೀಕ್ಷೆ ಇರುತ್ತಲ್ಲ ಸೊ ಆ ಪರೀಕ್ಷೆಯನ್ನು ಮಾಡಿಸೋಲಾಗಿ ಪಾಲಿಗ್ರಾಫಿ ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಕ್ರೆಸ್ಕೋಗ್ರಾಫಿ ಅಂದ್ರೆ ಏನು ಸಸ್ಯಗಳಲ್ಲಿನ ಬೆಳವಣಿಗೆ ಪತ್ತೆ ಹಚ್ಚುವ ಒಂದು ಸಾಧನ ಅಂತ ಹೇಳಬಹುದು ಓಕೆ ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ದಲ್ಲಿ ಅಳತೆಯ ಸಾಧನಗಳು ಅಂತಕ್ಕಂಥ ಚಾಪ್ಟರ್ನಲ್ಲಿ ಬೇರೆ ಬೇರೆ ಆಗಿರತಕ್ಕಂಥ ಅಳತೆಯ ಸಾಧನಗಳ ಬಗ್ಗೆ ನಾವೆಲ್ಲ ಸ್ಟಡಿ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಹೇಳಿದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರು ಏನಾದರೂ ಕನ್ಫ್ಯೂಸ್ ಅನ್ನಿಸ್ತಾ ಇದ್ದರೆ ಮತ್ತೆ ಆಗಿ ಈ ಒಂದು ಕ್ಲಾಸ್ನ ಹೊಡಿಯೋ ತಾವು ನೋಡ್ಬೋದು ಮತ್ತೆ ಆಗಿ ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನೆ ಯಾವುದಪ್ಪ ಅಂದರೆ ಲ್ಯಾಕ್ಟೋಮೀಟರ್ ಅಂತ ಹೇಳ್ಬೋದು ಯಾವುದು ಲ್ಯಾಕ್ಟೋಮೀಟರು ಇನ್ನು ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುವ ಸಾಧನ ಯಾವುದು ಗ್ಯಾಲೋನೋಮೀಟರ್ ಅಂತ ಹೇಳ್ಬೋದು ಇನ್ನು ಮೂರನೇ ಪ್ರಶ್ನೆ ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯಲು ಯೂಸ್ ಮಾಡತಕ್ಕಂಥ ಸಾಧನ ರೇನ್ ಗೇಜ್ ಅಂತ ಹೇಳ್ತೀವಿ ಇನ್ನು ನಾಲ್ಕನೇದು ಸಮುದ್ರದಲ್ಲಿ ಅಥವಾ ಜಲಗತ ವಸ್ತುಗಳ ಸ್ಥಾನ ದೂರ ದಿಕ್ಕು ಅಳೆಯಲು ಉಪಯೋಗಿಸುವ ಸಾಧನ ಸೋನಾರ್ ರೆಡಾರ್ ಅಲ್ಲ ಓಕೆ ಐದನೇ ಕ್ವಶನ್ ಏನಿದೆ ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುವ ಸಾಧನ ಯಾವುದು ಹೈಗ್ರೋಮೀಟರ್ ಅಂತ ಹೇಳ್ತೀವಿ ಇನ್ನು ಆರನೇ ಒಂದು ಕ್ವಶನು ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡುವ ವಿಧಾನ ಯಾವುದು ಎಂಡೋಸ್ಕೋಪಿ ಅಂತ ಹೇಳ್ಬೋದು ಇನ್ನು ಏಳನೇ ಒಂದು ಕ್ವೆಶನು ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋ ಸಲ ಏನು ಯೂಸ್ ಮಾಡ್ತೀರಾ ಏನು ಯೂಸ್ ಮಾಡ್ತೀರಾ ಡೈನಾಮೀಟರ್ನ ಯೂಸ್ ಮಾಡ್ತೀವಿ ಏನು ಡೈನಾಮೀಟರು ಇನ್ನು ಎಂಟನೇ ಕ್ವೆಶನ್ ಏನು ಹೇಳುತ್ತೆ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡ ಉಷ್ಣತೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ ಕ್ಯಾಲೋರಿ ಮೀಟರ್ ಯಾವುದು ಕ್ಯಾಲೋರಿಮೀಟರು ಇನ್ನು ಒಂಬತ್ತನೇ ಕ್ವಶನ್ ಮೆದುಳಿನ ಚಟುವಟಿಕೆಯನ್ನು ತಿಳಿಯಲು ಬಳಸುವ ಸಾಧನ ಇ ಇ ಜಿ ಯಾವುದು ಇ ಇ ಜಿ ಇನ್ನು ಹತ್ತನೇ ಒಂದು ಲಾಸ್ಟ್ ಕ್ವೆಶನು ತೆಳವಾದ ತಂತಿಗಳ ವ್ಯಾಸವನ್ನು ಅಳೆಯಲು ಬಳಸುವ ಸಾಧನ ಯಾವುದಂದರೆ ಸ್ಕ್ರೂ ಗಾಜ್ ಅಂತ ಕರಿತೀವಿ ಯಾವುದು ಸ್ಕ್ರೂ ಗಾಜ್ ಓಕೆ ಓಕೆ ಸೊ ಸ್ನೇಹಿತರೆ ಯಾರೆಲ್ಲ ಈ ಒಂದು ಕರ್ನಾಟಕ ಟಿಟ್ ಇರುವುದು ಪಿ ಒ ಪಿ ಎಸ್ ಐ ಎಫ್ ಡಿ ಎಸ್ ಟಿ ಎ ಯಾರ್ಯಾರು ಈ ಒಂದು ಎಕ್ಸಾಮ್ನ ತಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೆ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ವಿಷಯ ಇದು ಎಲ್ಲರಿಗೂ ಕಂಪಲ್ಸರಿ ಆಗಿ ಬಂದೇ ಬರುತ್ತೆ ಇರುತ್ತೆ ಸೊ ಯಾರ್ಯಾರು ಈ ಎಕ್ಸಾಮ್ನ ತಯಾರು ಮಾಡ್ತಾ ಮಾಡ್ತಾಯಿದ್ರು ಸೊ ಅವರಿಗೋಸ್ಕರ ಇದು ತುಂಬ ಒಂದು ಯೂಸ್ಫುಲ್ ವಿಡಿಯೋ ಕ್ಲಾಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ನಾವು ಮುಂದಿನ ಒಂದು ಮೂರನೇ ಒಂದು ಚಾಪ್ಟರ್ಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆಲ್ಕಮ್